ಓಕೆ, ಈಗ ಆನಂದ್ ರಾವ್ ಸರ್ಕಲ್ ಗೆ ಬಂದು ತಲುಪಿದ್ದಾರೆ. ಆನಂದ್ ಸರ್, ಆನಂದ್ ರಾವ್ ಸರ್ಕಲ್ ಫ್ಲೈಓವರ್ ಏನಿದೆ, ಫ್ಲೈಓವರ್ ಮೇಲ್ಗಡೆಗೆ ಎತ್ತಾ ಇದ್ದಾರೆ. ಮೆಜೆಸ್ಟಿಕ್ ಭಾಗದಿಂದ ಅವರು ಹೊರಟು ಅಲ್ಲಿಂದ ಆನಂದ್ ರಾವ್ ಸರ್ಕಲ್ ಮೇಲ್ಗಡೆ, ಫ್ಲೈಓವರ್ ಮೇಲ್ಗಡೆಯಿಂದ ಬಂದು ಫ್ರೀಡಂ ಪಾರ್ಕ್ ಗೆ ತಲುಪ್ತಾ ಇದ್ದಾರೆ. ಇನ್ನು ಬಹಳ ದೂರ ಇಲ್ಲ, 100-200 ಮೀಟರ್ ಅಷ್ಟೇ ದೂರ ಇರೋದು. ಸೊ ಫ್ರೀಡಂ ಪಾರ್ಕ್ ನಲ್ಲಿ ಅವರ ಪ್ರತಿಭಟನೆ ಇರುತ್ತೆ, ಅದು ಅಹೋರಾತ್ರಿ ಪ್ರತಿಭಟನೆ ಇರುತ್ತೆ. ಅಧಿವೇಶನ ಮುಗಿಯುವವರೆಗೂ ಈ ಪ್ರತಿಭಟನೆ ಹಾಗೆ ಇರುತ್ತೆ. ನಿಮ್ಮ ಮಾತಿಗೆಲ್ಲ ನಾವು ಕೇಳಲ್ಲ, ನಮಗೆ ವಿಶ್ವಾಸವನ್ನ ಕೊಡಿ, ವಿಶ್ವಾಸವನ್ನ ನೀಡಿ, ನಮಗೆ ಇದನ್ನ ಬದಲಾವಣೆ ಮಾಡಬೇಕು. ಎಪಿಎಂಸಿ ಕಾಯ್ದೆ ಆಗಿರಬಹುದು, ಭೂ ಸುಧಾರಣೆ ಕಾಯ್ದೆ ಆಗಿರಬಹುದು, ಇವೆಲ್ಲವನ್ನ ಕೂಡ ನೀವು ವಾಪಸ್ ಪಡಿಬೇಕು. ಸುಗ್ರೀವಾಜ್ಞೆ ಮೂಲಕವಾಗಿ ತೆಗೆದುಕೊಂಡಂತಹ ಈ ಕಾಯ್ದೆಗಳೇನಿದೆ ಅದನ್ನ ಪಾಸ್ ಏನ್ ಮಾಡ್ಕೊಂಡಿದ್ದೀರಾ ಬಿಲ್ಲನ್ನ, ಅದನ್ನ ವಾಪಸ್ ಪಡಿಬೇಕು ಅನ್ನೋದು ಒತ್ತಾಯ ರೈತರದ್ದು. ಆದರೆ ರೈತರಲ್ಲೇ ಹಲವು ಗುಂಪುಗಳಿದ್ದಾವೆ, ಆಯಾ ಗುಂಪುಗಳಲ್ಲಿರುವಂಥ ನಾಯಕರು ಅವ್ರದ್ದೇ ಆದಂಥ ತಂಡವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ. ಒಬ್ಬ ನಾಯಕನ ಮುಂದಾಳತ್ವದಲ್ಲಿ ಇದು ನಡೆದರೆ ಅದಕ್ಕೊಂದು ಬಲ ಇರುತ್ತೆ. ಹಲವು ನಾಯಕರ ಮುಂದಾಳತ್ವದಲ್ಲಿ ನಡೀತಾ ಇದ್ದರೆ ಒಂದೊಂದು ಗುಂಪು ಒಂದೊಂದು ದಿಕ್ಕಿನತ್ತ ಸಾಗುತ್ತೆ. ರೈತರ ಸಮಸ್ಯೆಗಳಿಗೆ ಯಾಕೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತಂದರೆ, ಹಲವು ಗುಂಪುಗಳಿದ್ದಾವೆ, ಹಲವು ನಾಯಕರುಗಳು ಹುಟ್ಕೊಂಡ್ಬಿಟ್ಟಿದ್ದಾವೆ. ಒಬ್ಬೊಬ್ಬ ನಾಯಕನು ಒಂದೊಂದು ನಿರ್ಧಾರಗಳು, ಒಬ್ಬೊಬ್ಬ ನಾಯಕ ಒಂದೊಂದು ಪಕ್ಷಕ್ಕೆ ಸೀಮಿತವಾಗುವ ರೀತಿಯಲ್ಲಿ ನಡ್ಕೊಳ್ತಾರೆ. ಸೊ ಹಾಗಾಗಿ ಇವು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಒಬ್ಬ ನಾಯಕನನ್ನು ಸರಿಯಾಗಿ ಇಟ್ಕೊಳ್ಳಿ, ಆ ನಾಯಕನ ಮುಂದಾಳತ್ವದಲ್ಲಿ ನಡ್ಕೊಂಡು ಹೋಗಿ, ಆಗ ಒಂದೇನಾದರೂ ಸಿಗಬಹುದೇನು. ಬಟ್ ಈಗಲೂ ಪ್ರತಿಭಟನೆ ನಡೆಯುತ್ತೆ, ನಾವು ಪ್ರತಿ ವರ್ಷವೂ ನೋಡ್ತೀವಿ ಈ ರೀತಿಯಾಗಿ ಒಂದು ಮೆರವಣಿಗೆ ಮಾಡ್ತಾರೆ ರೈತರು, ಅವರಾದರೆ ಪ್ರತಿಭಟನೆಯನ್ನು ಮಾಡ್ತಾರೆ, ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಸರ್ಕಾರ ಇವರಿಷ್ಟೇ ಮಾಡ್ತಾರೆ ಬಿಡು, ಇವರಿಷ್ಟೇ ಹೋಗ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ಮನಸ್ಥಿತಿಗೆ ಸರ್ಕಾರಗಳು ಬಂದಿವೆ. ಸೊ ಹಾಗಾಗಿ ಅದಕ್ಕೊಂದು ಕರೆಕ್ಟಾಗಿ ನೀವು ಏನು ಒತ್ತಾಯವನ್ನು ಮಾಡ್ತಾ ಇದ್ದೀರಾ, ಆ ಒತ್ತಾಯ ಈಡೇರಬೇಕು ಅನ್ನೋದಾದರೆ ಒಬ್ಬ ನಾಯಕತ್ವನ ಮುಂದಾಳತ್ವ ಬೇಕು, ಶಕ್ತಿ ಇರಬೇಕು, ಗಟ್ಟಿಯಾದಂಥ ನಿಲುವಿರಬೇಕು, ಡೈವರ್ಷನ್ ಆಗಬಾರ್ದು. ಸೊ ಅಂತಹ ಕೆಲಸಗಳು ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ನೀವು ಇಡ್ತಾ ಇರುವಂತ ಬೇಡಿಕೆ. ಆದರೆ ಈ ಭೂ ಸುಧಾರಣೆ ವಿಚಾರದಲ್ಲಿ ಏನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಯಾರಾದರೂ ಒಬ್ರು ಹೇಳಿ, ಅದನ್ನು ಏನಾಗ್ತಾ ಇದೆ, ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ, ಹೇಗೆ ಅನ್ಯಾಯ ಆಗತ್ತೆ, ಯಾವ ರೀತಿ ಯಾವ ವರ್ಗದ ರೈತರಿಗೆ ಇದೆ ಏಟು ಬೀಳುತ್ತೆ, ಏನದರಲ್ಲಿರುವಂತ ಫಾಲ್ಟು, ಇವೆಲ್ಲವನ್ನ ಆಚೆ ಇಡಬೇಕು. ಸುಮ್ಮನೆ ಅದನ್ನು ವಾಪಸ್ ತಗೊಳ್ಳಿ, ಸುಮ್ಮನೆ ಅದನ್ನು ವಾಪಸ್ ತಗೊಳ್ಳಿ ಅನ್ನೋದಲ್ಲ, ಯಾಕೆ ವಾಪಸ್ ತಗೊಳ್ಬೇಕು ಅನ್ನೋದನ್ನ ಹೇಳಿ, ಏನದಕ್ಕೆ ಬರುವಂತಹ ಸಮಸ್ಯೆ, ಯಾವ ರೀತಿ ರೈತನ ಮೇಲೆ ಅದು ಹೊಡೆತ ಬೀಳುತ್ತೆ ಅದನ್ನ ಹೇಳಿ. ಎಪಿಎಂಸಿ ಕಾಯ್ದೆಯಿಂದ ಹೇಗಾಗತ್ತೆ, ಎಪಿಎಂಸಿ ವಿಚಾರದಲ್ಲಿ ಹೇಳ್ತಾರೆ ಎಪಿಎಂಸಿ ಇರೆಲ್ಲ ಎಲ್ಲ ಬಂದಾಗ್ಬಿಡುತ್ತೆ, ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಹೇಗೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ದಯವಿಟ್ಟು, ಎಲ್ಲರಿಗೂ ಅರ್ಥ ಆಗಬೇಕು ಅದು. ಸೊ ಎಪಿಎಂಸಿ ಮತ್ತೆ ಭೂ ಸುಧಾರಣೆ ಎರಡೂ ಕಾಯ್ದೆ ಬಗ್ಗೆ ಅತಿ ದೊಡ್ಡದಾಗಿ ಅವರು ಹೇಳ್ತಾ ಇರೋದು, ಯಾವ ರೀತಿಯಾಗಿ ಇದು ಫಾಲ್ಟ್ ಆಗಿದೆ, ಏನು ತಪ್ಪಿದೆ ಅದರಲ್ಲಿ, ಅದರಿಂದ ರೈತರಿಗಾಗುವಂಥ ಅನ್ಯಾಯ ಏನು, ಹೇಗೆ ಅನ್ಯಾಯ ಆಗುತ್ತೆ. ಸೊ ಇವೆಲ್ಲವನ್ನ ಹೇಳಬೇಕಾಗತ್ತೆ. ಸುಮ್ಮನೆ ಅದನ್ನು ವಾಪಸ್ ತಗೊಳ್ಳಿ, ಸುಮ್ಮನೆ ಅದು ವಾಪಸ್ ತಗೊಳ್ಳಿ, ಅದು ರೈತ ವಿರೋಧಿ ಕಾಯ್ದೆ ಅನ್ನೋದನ್ನ ನಿಲ್ಲಿಸಬೇಕಾಗತ್ತೆ. ನನ್ನ ಸಹೋದರಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಈಗ ಆನಂದರಾವ್ ಸರ್ಕಲ್ ಬಂದಿದೆ, ಇನ್ನೊಂದು 100-200 ಮೀಟರ್ ಅಷ್ಟೇ ದೂರ ಅನ್ಸುತ್ತೆ ಫ್ರೀಡಂ ಪಾರ್ಕು. ಅಲ್ಲಿಂದ ಈಗ ಪ್ರತಿಭಟನಾ ಧರಣಿಯನ್ನ ಅಲ್ಲೇ ಮಾಡ್ತಾರಾ, ಹೇಗೆ? ಅರುಣ್, ಸದ್ಯ ಈಗಾಗಲೇ ಮಳೆ ಆರಂಭವಾಗಿದೆ, ಮಳೆಯ ನಡುವೆಯೂ ಸಹ ಈಗಾಗಲೇ ಪ್ರತಿಭಟನೆಯ ಕಾವು ಜೋರಾಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಇರುವಂತಹ ಪ್ರತಿಭಟನಾ ರ್ಯಾಲಿಯನ್ನ ಈಗಷ್ಟು ನೀವು ನೋಡ್ತಿದ್ರಿ, ಕಳೆದ 42 ನಿಮಿಷದಿಂದ ಈಗಾಗಲೇ ಪ್ರತಿಭಟನಾ ರ್ಯಾಲಿ ಆಗಮಿಸಿದೆ. ಈಗಾಗಲೇ ಪ್ರತಿಭಟನಾಕಾರರು ರಸ್ತೆಯ ಮಧ್ಯೆಯೇ ಕೂತಿದ್ದಾರೆ. ಫ್ರೀಡಂ ಪಾರ್ಕ್ಗೆ ತಲುಪೋದಕ್ಕೆ ಇನ್ನು 100 ಮೀಟರ್ ಅಂತರವಿದೆ. ಈ 100 ಮೀಟರ್ ಅಂತರದ ನಡುವೆಯೇ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡರ ವಿರುದ್ಧ ಸಹ ಹೋರಾಟ ಕಾವು ಜೋರಾಗ್ತಿದೆ. ಇಲ್ಲಿರುವಂತಹ ರೈತರನ್ನ ಸಹ ನಾವು ಮಾತಾಡಿಸಬಹುದು. ಸಾಕಷ್ಟು ಈಗಾಗಲೇ ಪ್ರತಿಭಟನೆಯ ಆರೋಪದ ಕೂಗುಗಳನ್ನ ಹಾಕ್ತಿದ್ದಾರೆ. ಈಗಾಗಲೇ ಸಾಕಷ್ಟು ರೈತರು ನಮ್ಮ ಜೊತೆ ಇದ್ದಾರೆ, ಅವರೇ ಮಾತಾಡಿಸ್ಬೋದು. ಸರ್, ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಳೆದಿದ್ದೀರಿ, ಮಳೆ ಬರ್ತಾ ಇದೆ, ಸರ್ಕಾರ ತಿರುಗಿ ನೋಡಿಲ್ಲ, ಯಾರು ಸಂಪರ್ಕ ಮಾಡಿದ್ರ? ಏನಿಲ್ರಿ ಮೇಡಮ್, ಯಾರೂ ಸಂಪರ್ಕ ಮಾಡಕ್ ಹೋಗಿಲ್ರಿ ಮೇಡಮ್. ಜಗತ್ತ ಕೊರೋನಾ ಹತ್ತಿ ಉರು ಹೊಯ್ತಿನಾಗಣ, ಈ ಎರಡೂ ಸರ್ಕಾರಗಳು ಕೂಡಿ ರೋಡ್ ಮ್ಯಾಗ ಒಬ್ರು ಯಾರ ಬಂದ್ರೆ ಲಾಠಿ ಹೊಡೆಯುವಂತ ಸುಪ್ರೀವಾಜ್ಞೆ ಮುಖಾಂತರ ಭೂ ಸುಧಾರಣೆ ಕಾಯ್ದೆ ತರದು ಇವ್ರ ಅಪ್ಪನ ಭೂಮಿ ಏನಂತ ಕೇಳಕ್ ವಿಚಾರ ಮಾಡ್ತೀವಿ ನಾವು ಇವತ್ತಿನ ದಿವಸದಲ್ಲಿ. ಏನಾದ್ರ ಈ ಅಧಿವೇಶನದೊಳಗ ರೈತರ ವಿರೋಧ ಕಾನೂನಿನ ಹಿಂದಕ್ಕೆ ಪಡೆಯುವರಿಗೆ ನಮ್ಮ ಚಳವಳಿ ಹಿಂದಕೊಳ್ಳಂಗಿಲ್ಲ ಹೇಳ್ತೀವಿ. ಮಳೆ ಬರಲ್ರಿ, ಚಳಿ ಬರಲಿ, ಇವತ್ತ ಗ್ಯಾರಿಕೇಟ್ ಹಾಕಿ ನಮ್ಮನ್ನ ಬಂದ್ ಮಾಡ್ಸಿರಲ್ಲ, ನಾವು ಗ್ಯಾರಿಕೇಟ್ ನುಗ್ಗಿರೋ ಹೋಗೋಣ, ಎಲ್ಲ ನಮ್ಗೆ ನ್ಯಾಯ ಸಿಗಬೇಕು. ಕೇಳಿ, ಭೂ ಸುಧಾರಣೆ ಕಾಯ್ದೆಯಿಂದ ರೈತರಿಗೆ ಆಗುವಂತ ಅನ್ಯಾಯ ಏನು ಅನ್ನೋದನ್ನ ಕೇಳಿ.
ಮೇಡಮ್ ನಮಸ್ತೆ. ಸರ್ಕಾರ ಒಂದ್ ಕಡೆ ನಿಮ್ನ ಬಂದ್ ಮಾಡಿದೆ, ಇಲ್ಲಿ ಮಳೆ ಬರ್ತಾ ಇದೆ, ಮಳೆ ನಡುವೆ ನಿಮ್ ಹೋರಾಟ ಆಗಿದೆ ಮೇಡಮ್. ಮಳೆ ಬರ್ಲಿ, ಪೊಲೀಸ್ ಲಾಠಿ ಬರ್ಲಿ, ನಾವು ಅರೆಸ್ಟ್ ಆಗ್ಲಿ, ಜೈಲಿಗೆ ಹೋಗ್ಲಿ, ನಾವು ಇಲ್ಲಿಂದ ಕದೋದಿಲ್ಲ. ಸರ್ಕಾರ ನಮ್ಮ ಬೇಡಿಕೆ ಈಡೇರ್ಲೇಬೇಕು. ಏನು ಸುಗ್ರೀವಾಜ್ಞೆ ತಂದಿರುವ ಭೂ ಸ್ವಾಧೀನ ಕಾಯ್ದೆ ಇರ್ಬೋದು, APMC ಕಾಯ್ದೆ ಇರ್ಬೋದು, ಇನ್ನಿತರೆ ಕಾಯ್ದೆಗಳನ್ನು ತಂದು ನಮ್ಮನ್ನು ಬೀದಿಗೆಳೆದು ಇವತ್ತು ಮಳೆ ಎಲ್ಲ ನಾವು ಎಲ್ಲ ಇಲ್ಲಿ ನೆನೀತಾ ಇದ್ದೀವಿ. ಸರ್ಕಾರಕ್ಕೆ ಭೂ ಸುಧಾರಣೆ ಕಾಯ್ದೆಯಿಂದ ರೈತರಿಗಾಗುವಂತ ಅನ್ಯಾಯ ಏನು ಅನ್ನೋದನ್ನ ಕೇಳಿ, ಹೇಗೆ ಅನ್ಯಾಯ ಆಗುತ್ತೆ ಅಂತ ಕೇಳಿ. ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಮೇಡಮ್. ಭೂ ಸುಧಾರಣ ಕಾಯ್ದೆಯ ಜಾರಿಯಾದ್ರೆ ರೈತರಿಗೆ ಏನು ಅನ್ಯಾಯ ಆಗುತ್ತೆ? ಇವತ್ತು ಭೂ ಸ್ವಾಧೀನ ಕಾಯ್ದೆ ಆದರೆ ರೈತರು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಭೂ ಕದೀಮರಿಗೆ ಇವತ್ತು ಹಣ ಇರೋರಿಗೆ ಏನು ಭೂಮಿಯನ್ನು ಮಾರಾಟ ಕೊಟ್ಟಿದೆ, ಅದು ಸರ್ಕಾರ ಏಜೆಂಟ್ಗಳಾಗಿ ಸರ್ಕಾರನೇ ಅದು ಏಜೆಂಟ್ ಶಿಪ್ ತಗೊಂಡು ಇವತ್ತು ಏನು ರೈತರಿಗೆ ಮೋಸ ಮಾಡಿ ಹೆಚ್ಚಿನ ಹಣ ಭೂಮಿಯನ್ನು ಕಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಇವತ್ತು ಏನು ಸುಗ್ರೀವಾಜ್ಞೆ ತಂದಿದೀಯ, ಅದ್ರ ಭಾಗವಾಗಿ ಏನು 1,00,000 ಒಂದು ಎಕರೆ ಜಮೀನು ಒಂದು ಇಂಟೀರಿಯರ್ ಪ್ಲೇಸ್ ಏನು ಹಳ್ಳಿ ಕಡೆ ಇದ್ದಾಗ 10,00,000 ಕೊಡ್ತೀವಿ ಅಂತ ಇವರೇ ಒಂದು ದಲ್ಲಾಳಿಗಳನ್ನ ಅಲ್ಲಿ ಇದು ಕ್ರಿಯೇಟ್ ಮಾಡಿ ಅದನ್ನ ರೈತರಿಗೆ ಹಣದ ಆಸೆ ತೋರಿಸಿ ಇವತ್ತು ರೈತರಿಂದ ಭೂ ಕಸಿಕೊಳ್ಳಕ್ಕೆ ಒಂದು ಭೂ ಸ್ವಾಧೀನ ಅಂತ ಸುಗ್ರೀವಾಜ್ಞೆ ತಂದಿದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತಾ ಇದೀವಿ. ನಮ್ಮ ಹಳ್ಳಿಗಳಿಗೆ ಬಂದ್ರೆ ಇವತ್ತು ಏನು ಸರ್ಕಾರ ಇರ್ಬೋದು ದಲ್ಲಾಳಿಗಳವ್ರದ್ದು ಕಟ್ಟಾಕಿ ಇವತ್ತು ನಾವು ಅವ್ರನ್ನ ಊರ ಒಳಗಡೆ ಸೇರಿಸಲ್ಲ ಅಂತ ನಾವು ನಮ್ಮ ಊರಿನ ಜಮೀನನ್ನು ಉಡಿಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸುಗ್ರೀವಾಜ್ಞೆ ವಾಪಸ್ ಆಗ್ಬೇಕು ಅಂತ ನಮ್ಮ ತೀರ್ಮಾನ. ಸರ್ಕಾರದಿಂದ ಯಾರು ನಿಮ್ನ ಭೇಟಿ ಮಾಡೋಕೆ ಇಲ್ಲ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಟ್ರ? ಇದುವರೆಗೂ ನಾವು ಇಲ್ಲ, ನಮಗೆ ಇದುವರೆಗೂ ಯಾರು ಸರ್ಕಾರ ರೈತರಿಗೆ ಸಂಪರ್ಕ ಮಾಡಕ್ಕೆ ಸರ್ಕಾರ ಯಾವುದೇ ರೀತಿ ಯೋಚನೆ ಮಾಡಿಲ್ಲ. ನಮ್ಮನ್ನು ಬೀದಿಗೆಳಿಸಿದೆ, ನಮ್ಮನ್ನು ಇಲ್ಲಿ ಅಡ್ಡ ಹಾಕಿದೆ. ನಾವು ಇನ್ನೂ ಸ್ವಲ್ಪ ಹೊತ್ತು ನೋಡ್ತೀವಿ, ನೋಡಿ ಬೇರೆ ಕಡೆಗಳನ್ನು ದೊಬ್ಬಾಕೊಂಡು ನಾವು ವಿಧಾನಸಭೆ ನುಗ್ಗಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲ, ಅವ್ರಿಗೆ ಹೇಳ್ಬಿಡಿ ಕೊನೆಯದಾಗಿ ಅದು ಭೂ ಸ್ವಾಧೀನ ಅಲ್ಲ, ಭೂ ಸುಧಾರಣೆ ಅಂತ ಹೇಳ್ಬಿಡಿ ಅವರಿಗೆ. ಮಳೆಯ ನಡುವೆಯೂ ಸಹ ಪ್ರತಿಭಟನೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಹೀಗೆ ಮುಂದುವರೆದ್ರೆ ಮುಂದಿನ ಕ್ಷಣಗಳಲ್ಲಿ ಸಾಕಷ್ಟು ಅನಾಹುತ ಆಗುತ್ತೆ ಅನ್ನೋದು ರೈತರ ಈಗಾಗಲೇ ಡಿಮ್ಯಾಂಡ್ ಆಗಿದೆ. ರೈತರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ, ಈವರೆಗೂ ಸಹ ಯಾರು ಬಂದಿಲ್ಲ ಅನ್ನುವಂತಹ ಅಸಮಾಧಾನ ಸಹ ಕಾಡ್ತಿದೆ ಅರುಣ್. ಓಕೆ, ಸರ್ಕಾರದಿಂದ ಯಾರನ್ನಾದರೂ ಕರೆಸುವಂತ ಕೆಲಸವನ್ನ ಕೆಲವು ಸಂದರ್ಭದಲ್ಲಿ ಪೊಲೀಸರೇ ಮಾಡ್ತಾರೆ. ಸೊ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ರೆ ಇಂತಹ ಕೊರೋನಾ ಸಂದರ್ಭದಲ್ಲಿ ಪೊಲೀಸರೇ ಕರೆಸ್ತಾರೆ, ಕರೆಸುವಂತ ಕೆಲಸ ಏನಾದರೂ ಮಾಡಿದಾರ? ಡಿಮ್ಯಾಂಡ್ ಇಲ್ಲ ರೈತರಿಗೆ. ಬದಲಾಗಿ ಒಂದ್ ಕಡೆ ನೀವು ನೋಡ್ತಿರ್ಬಹುದು, ಈಗಾಗಲೇ ಬ್ಯಾರಿಕೇಡ್ ಅನ್ನ ಹಾಕಿ ರೈತರು ಮಳೆ ಮಧ್ಯೆ ಇದ್ರೂ ಸಹ ಅವ್ರನ್ನ ಅದೇ ಫ್ಲೈಓವರ್ ಮೇಲೆ ಕಂಪ್ಲೀಟ್ ಆಗಿ ಅವ್ರನ್ನ ಲಾಕ್ ಮಾಡಲಾಗಿದೆ. ಮತ್ತೊಂದ್ ಕಡೆ ಪೊಲೀಸರ ಸರ್ಪಗಾವಲು ಇದೆ ಫ್ರೀಡಂ ಪಾರ್ಕ್ ಅಲ್ಲಿ. ಒಂದೊಮ್ಮೆ ಇವರು ವಿಧಾನಸೌಧಕ್ಕೆ ಹೋಗಲ್ಲ ಅಂತ ಒಪ್ಪಿಗೆ ನೀಡಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂರ್ಬೇಕು ಅವ್ರದ್ದು, ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಬಿಡಲ್ಲ, 144 ಸೆಕ್ಷನ್ ಜಾರಿ ಇದೆ ಅನ್ನುವಂಥದ್ದು ಖಾಕಿಗಳ ಮಾತಾಗಿದೆ. ಈ ಇಬ್ಬರ ನಡುವಿನ ಮಧ್ಯೆ ಬರಬೇಕಾದಂತಹ ರಾಜಕಾರಣಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರೂ ಸಹ ಈವರೆಗೂ ಆಗಮಿಸಿಲ್ಲ. ಸರ್ಕಾರವನ್ನ ಬಗ್ಗಿಸ್ತೀವಿ ತೀರ್ತೀವಿ ಅನ್ನುವಂತಹ ಹಠವನ್ನ ಈಗ ರೈತರು ತೊಟ್ಟಿದ್ದಾರೆ. ಈ ಮೂಲಕ ಸರ್ಕಾರ ಏನೇ ಹೇಳಿದ್ರು ಯಾರೇ ಪ್ರತಿನಿಧಿಗಳು ಕಳಿಸಿದ್ರೂ ಸಹ ಸುಗ್ರೀವಾಜ್ಞೆ ಕಾಯ್ದೆಯನ್ನು ವಾಪಸ್ ಪಡೆಯುವವರೆಗೂ ಸಹ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಲ್ಲಿಸಲ್ಲ ಅನ್ನೋದು ರೈತರ ಒತ್ತಾಯವಾಗಿದೆ ಅರುಣ್. ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಂದಿನಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಮಳೆಯ ನಡುವೆಯೇ ರೈತರ ರಣಕಹಳೆ ಈಗ ಮೊಳಗಿದೆ. ಫ್ಲೈಓವರ್ ಮೇಲೆಯೇ ಪ್ರತಿಭಟನಾಕಾರರು ಕೂತಿದ್ದಾರೆ. ರೈತರೆಲ್ಲರೂ ಕೂಡ ಫ್ಲೈಓವರ್ ಮೇಲೆ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ ತರ ಆಕ್ರೋಶ ಇದು. ನ್ಯಾಯ ಬೇಕು, ನ್ಯಾಯ ಬೇಕು. ಮಳೆ ಬರ್ತಾ ಇದೆ, ಮಳೆಯ ನಡುವೆನೇ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಳೆ ಬರಲಿ ಚಳಿ ಬರಲಿ, ನಾವು ಇಲ್ಲಿಂದ ಎದ್ದು ಹೋಗಲ್ಲ, ನಮಗೆ ನ್ಯಾಯ ಬೇಕು. ಇದು ರೈತನ ಆಕ್ರೋಶದ ಮಾತು. ಸೊ ಸರ್ಕಾರ ಇದಕ್ಕೆ ಹೇಗೆ ಸ್ಪಂದಿಸುತ್ತೆ, ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಸರ್ಕಾರದಿಂದ ಯಾರು ಬಂದು ಅವರನ್ನು ಮಾತನಾಡಿಸ್ತಾರೆ, ಯಾರಾದರೂ ಮಾತಾಡಿಸ್ತಾರಾ, ಮಾತಾಡಲ್ವಾ? ಅಧಿವೇಶನ ನಡೀತಾ ಇದೆ, ಎಲ್ಲರೂ ಬೆಂಗಳೂರಲ್ಲೇ ಇರ್ತೀರಾ, ಪಕ್ಕದಲ್ಲೇ ಇದೆ ವಿಧಾನಸೌಧ, ಒಬ್ಬರಾದರೂ ಎದ್ದು ಬಂದು ಆ ರೈತರ ಮಾತನ್ನು ಕೇಳಿಸ್ಕೊಳ್ಳುವಂತ ಪರಿಜ್ಞಾನವೂ ಕೂಡ ಇಲ್ವಾ? ಮಹಾಮಾರಿ ಹುಟ್ಕೊಂಡೈತಿ ಅನ್ನೋ ಖಬರ್ ಇಲ್ಲ ಇವ್ರಿಗೆ. ರೈತರನ್ನ ಬೆಳೆ ಬೆಳೆದಿದ್ದನ್ನ ಕೇಳೋರು ಎದ್ದಿಕ್ಕಿರ್ಲಿಲ್ಲ ಆ ಟೈಮ್ನಾಗ. ಇವಾಗ ಈ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ತಾರ, ರೈತರಿಗೆ ಒಳ್ಳೇದಾಗುತ್ತೆ ಈ ಕಾಯ್ದೆ ತಿದ್ದುಪಡಿ ಮಾಡಿದ್ರೆ ಅಂತಾರ. ರೈತರಿಗಂತೂ ಒಳ್ಳೇದಾಗೋದಿಲ್ಲ. ಇಲ್ಲ ಮೇಡಮ್, ರೈತರ ಪರವಾಗಿ ಯಾವ್ದೇ ಕಾಯ್ದೆಗಳು ಇಲ್ಲ. ರೈತರನ್ನ ಕೊಲೆ ಮಾಡಕಂತೈತಿ, ರೈತರನ್ನ ಸರ್ವನಾಶ ಮಾಡಕಂತ ಈ ಕಾಯ್ದೆ ತಮ್ಮದರು. ಈ ಕಡೆ ಗಮನ ಕೊಡಿ, ನಾವು ಇಲ್ಲಿ ಮಾತಾಡುವಂತ ಸಂದೇಶ, ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗಿ ಆ ಕಾಯ್ದೆಗಳನ್ನ ಕೈ ಬಿಟ್ರೆ ನಾವು ಹೊರಡ್ತೇವೆ. ಯಡಿಯೂರಪ್ಪನವ್ರೆ, ಇಲ್ಲ ನಾವು ಕೈ ಬಿಡೋದಿಲ್ಲ ಅಂದ್ರೆ ವಿಧಾನಸೌಧದಿಂದ ಹೊರಗೆಳೆದು ಹೋಗಿದ್ದೇವೆ. ನಾವು ನಿಂತ್ಕೊಂತೀವಿ, ಅವ್ರೇನ್ ನಮ್ಮ ಭೂಮಿಗೆ ಕಾಯ್ದೆ ತಿದ್ದುಪಡಿ ಮಾಡಕ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿ ಅದ, ರೈತರ ಆಸ್ತಿ ಅದ. ಇವ್ರ ಯಾರು ತಿದ್ದುಪಡಿ ಮಾಡಕ,
ಇವ್ರ ಯಾರಂತಾನೆ ಇವ್ ರೈತರ ಕಷ್ಟ ಗೊತ್ತೈತೆ ಇವ್ರಿಗೆ ಏನ್ರಿ ಗೊತ್ತೈತೆ ಇವ್ರಿಗೆ ರಾಜ್ಯಾಧ್ಯಕ್ಷರಾದ ಕೋಡಿ ಚಂದ್ರಶೇಖರ್ ಅವರಿಗೆ ಕೃಷಿ ಸಚಿವರು ಬಿ ಸಿ ಪಾಟೀಲ್ ರವರು ಬಾಯಿ ಬಂದಾಗ ಅವಿವೇಕಿ ಅಂತಾರಲ್ಲ ತಾನ ಅವಿವೇಕಿ ಇಲ್ದೇರ ತಡ್ರಿ ಇಲ್ದೇರ ಇದಕ್ಕೆ ಕೆಲ್ಸಕ್ಕ ಕೈ ಹಾಕ್ಯಾರ ಅಂತಾರ ಇಲ್ದೇರ ಕೆಲ್ಸನ ಇದು ನಮ್ಮ ರೈತರದು ಹಗಲು ರಾತ್ರಿ ಇರುಳು ಅಂತ 45 ವರ್ಷಗಳನ್ನ ಹೋರಾಟದಲ್ಲಿ ನಿಂತುಕೊಂಡಿದ್ದಾರೆ ಅವರು ಭೂ ಸುಧಾರಣಾ ಕಾಯ್ದೆ ತಂದ್ರೆ ರಾಜ್ಯದ ಬೊಕ್ಕಸಕ್ಕೆ ದುಡ್ಡು ತುಂಬುತ್ತೆ ಅನ್ನುವಂಥದ್ದು ಯಡಿಯೂರಪ್ಪನವರು ಯೋಚನೆ ಹೌದು ಏನಿಲ್ಲ ರೀ ರೈತರಿಗೆ ಹಾಳು ಮಾಡೋದು ಅದು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಕೃಷಿ ಸಚಿವರು ಕೊಚ್ಚಿನದಾಗ ಮಾತಾಡ್ಯಾರ ಅವಿವೇಕಿ ಅಂದಾರ ಅವ್ರು ತಾವು ದೊಡ್ಡ ಅವಿವೇಕಿ ತಾವು ಸಾರಿ ಕೇಳ್ಬೇಕು ಸಾರಿ ಕೇಳಲಿಲ್ಲ ಅಂದ್ರ ಕುರ್ಚಿಯಿಂದ ಬಿಟ್ಟು ಇಳಿಬೇಕು ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಡಲಿ ಅಂದ್ರ ಅವ್ರ ಮೇಲೆ ಒಂದು ಹೋರಾಟ ಐತಿ ಅದು ತಮ್ಮ ಅವ್ರಿಗೆ ನೆನಪಿರ್ಲಿ ಎಲ್ಲೇ ಹಳ್ಳಿ ಹಳ್ಳಿಗೆ ಬರ್ತೈತಿ ಏನ ಅವ್ರನ್ನ ಎಳಿಬೇಕಾಗತ್ತಿ ವಿಧಾನಸೌಧದಿಂದ ಅವ್ರ ಅಪ್ಪನ ಮನೆ ವಿಧಾನಸೌಧ ಅಲ್ಲದ ಜನಗಳ ಆಯ್ಕೆ ಮಾಡಿ ಓಟ್ ಹಾಕಿದ ಮೇಲೆ ಅವ್ರ ಮಂತ್ರಿಗಳಾಗ್ಯಾರ ಸಚಿವರಾಗ್ಯಾರ ನಾವು ನಾಟಕ ಮಾಡತ್ತಾರ ಇಲ್ದೇ ಇರೋ ಕೆಲ್ಸನ ಏನ್ ಮಾಡಿದಾರ ಗೊತ್ತಾ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜೀರಾಮೆ ಸಿನಿಮಾ ಆಮೇಲೆ ಅದಕ್ಕೂ ಬಿಟ್ರು ಆಮೇಲೆ ರಾಜಕೀಯ ಎಂಟ್ರಿ ಹೊಡೆದ್ರು ತಾವು ನಾಟಕ ಮಾಡಕತ್ತಾರ ನಮ್ಮ ರಾಜ್ಯಾಧ್ಯಕ್ಷರಲ್ಲ.